ಸವದತ್ತಿ ಶಹರದ ನೀರಿನ ಸಮಸ್ಯೆ ನಿವಾರಣೆಗಾಗಿ ಶಾಸಕ ವಿಶ್ವಾಸ್ ವೈದ್ಯ. ಸವದತ್ತಿ ಶಹರದ ಸ್ವಚ್ಛ ಕುಡಿಯುವ ನೀರನ್ನು ಸರಬರಾಜು ಮಾಡುವ ಮೊದಲ ಆದ್ಯತೆ ನೀಡುವಲ್ಲಿ ಹಾಗೂ ನೀರಿನ ಸಮಸ್ಯೆ ನಿವಾರಣೆ ಹಾಗೂ ಸವದತ್ತಿ ಯಲ್ಲಮ್ಮ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗಾಗಿ ಇಂದು ಬೈಲಹೊಂಗಲ್ ಅಸಿಸ್ಟೆಂಟ್ ಕಮಿಷನರ್ ಶ್ರೀಮತಿ ಪ್ರಭಾವತಿ ಅವರ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಚರ್ಚಿಸಲಾಯಿತು. ಈ ವೇಳೆ ಪುರಸಭೆ ಅಧ್ಯಕ್ಷರಾದ ರಾಜಶೇಖರ್ ಕಾರದಗಿ, ಉಪತಹಶೀಲ್ದಾರ್ ಗುಂಡಪ್ಗೌಡ್, ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಚನ್ನಪ್ಪನವರ್, ನಿರ್ಮಲಾ ನಾಯಕ್ ಹಾಗೂ ಇನ್ನಿತರ ಅಧಿಕಾರಿಗಳು ಭಾಗವಹಿಸಿದರು. ನೀರಿನ ವ್ಯವಸ್ಥೆ ಇತ್ತು, ಅದನ್ನೀಗ ಯಾವುದಕ್ಕೂ ಅಟ್ಲೀಸ್ಟ್ 4 ಡೇಸಿಗೆ ಒಬ್ಬರ, ಈಗ ನಮ್ದು ಆಲ್ರೆಡಿ 92 ಕ್ರೋರ್ಸ್ 24/7 ನೀರು ಬರುವಂಥದ್ದು. ಈಗ ವರ್ಕ್ ಸ್ಟಾರ್ಟ್ ಆಯಿತು, ವರ್ಕ್ ಸ್ಟಾರ್ಟ್ ಇದ್ದರಿಂದ ಈಗ ಅದು ಆಗ್ಬೇಕಾದ್ರೆ 2 ವರ್ಷ ಮಿನಿಮಮ್, 1.5 ವರ್ಷ ಅಲ್ಲಿ ತನಕ ಮತ್ತು ಇದು ನೀರಿನ ಸಮಸ್ಯೆ ಇರಬಾರ್ದು ಅನ್ನೋ ಉದ್ದೇಶದಿಂದ ಅಟ್ಲೀಸ್ಟ್ ಅದು ಮೋಟ್ರ್ ಹೊಸದು ಕೂಡಿಸಿ ಅಥವಾ ಕರೆಂಟ್ 24 ಅವರ್ಸ್ ವಾಟರ್ ಲೈನಿಗೆ ಕರೆಂಟಿಗೆ ಏನು ಸಮಸ್ಯೆ ಆಗಿಲ್ದಂಗೆ ವ್ಯವಸ್ಥೆ ಮಾಡಿ ಅದನ್ನ ಈಗ 4 ದಿವಸಕ್ಕರ ಒಮ್ಮೆ ನೀರು ಬರುವಂಥದ್ದನ್ನು ಪ್ರಯತ್ನ ಮಾಡ್ಯಾರ. ಈಗ ಅದನ್ನು ನೆಕ್ಸ್ಟ್ ನೀರು ಬರೋದು 4 ದಿವಸಕ್ಕೊಮ್ಮೆ ಬರುವಂಥದ್ದಕ್ಕೆ ನಾವು ತೆಗೆದುಕೊಂಡಿದ್ವಿ. ಈಗ ಇದಾಯ್ತು ರೀ, ಕರೆಂಟಿಂದ ಸಮಸ್ಯೆ ಭಾಳ ಐತೆ ರೀ. ಮುನ್ಸಿಪಾಲ್ಟಿ ಅವ್ರಿಗೆ ಏನಂತಾರೆ, ನೀರು ಬಂದಿಲ್ಲ ಏನಿಲ್ಲ ಅಂದ್ರೆ ಇಲ್ಲ ಸ್ಟಾರ್ಟಿಲ್ಲ, ಕರೆಂಟ್ ತೊಂದ್ರೆ ಭಾಳ ಐತೆ. ಇಲ್ಲ ಕರೆಂಟ್ ಸಾಲ್ವ್ ಮಾಡ್ಸಿ ಮಾತಾಡಿನಿ, AW ಮಾತಾಡಿನಿ. ಅದನ್ನ ಈಗ ಹಳ್ಳಿ ಲೈನ್ಗೆ ಸ್ವಲ್ಪ ಅದನ್ನ ತೆಗಿಸ್ಕೊಂಡು ಇದಕ್ಕೆ ಕರೆಂಟ್ ಕಂಟಿನ್ಯೂಸ್ ಕೂಡ ಎಕ್ಸ್ಪ್ರೆಸ್ ಲೈನ್ ಮಾಡ್ಸಕ್ ಹೇಳಿದ್ರು. ನೀರಿನಂತೆ ಎಲ್ಲ ವಾರ್ಡ್ಗಳಿಗೂ ಭಾಳ ತೊಂದರೆ ಇದೆ. ಟ್ಯಾಂಕರ್ಗಳು ಇನ್ನೊಂದು 2 ಮೂರು ವ್ಯವಸ್ಥೆ ಮಾಡ್ಬೋದು. ಈಗ ಸ್ಪಾಟ್ ಏನಾದ್ರು ಇನ್ಸ್ಪೆಕ್ಷನ್ ಮಾಡ್ತೀವಿ. ಸರ್, ಈಗ ನಾವು ಮತ್ತೆ ತಾಲೂಕು ಲೆವೆಲ್ ಮೀಟಿಂಗ್ ಮಾಡ್ತೀವಿ.